2016 ದು 7 ಮಾರ್ಕ್ಸ್ ಕ್ವೆಶ್ಚನ್ 7 ಮಾರ್ಕ್ಸ್ ಅಂತ ಹೇಳಿದ್ರೆ ಸೆಕ್ಷನ್ ಸಿ ನಲ್ಲಿ ಲಾಸ್ಟ್ ಕ್ವೆಶ್ಚನ್ ಅಲ್ಲಿ ಎ ಬಿ ಅಂತ ಕೊಟ್ಟಿರ್ತಾನಲ್ವಾ ಅದರಲ್ಲಿ ಒಂದು ಕ್ವೆಶ್ಚನ್ ಅಲ್ಲಿ 14 ಮಾರ್ಕ್ಸ್ ಗೆ ಎರಡು ಕ್ವೆಶ್ಚನ್ ಆದ್ರೆ 7 ಮಾರ್ಕ್ಸ್ ಗೆ ಈಚ್ ಕ್ವೆಶ್ಚನ್ ಆಗಿರುತ್ತೆ ಈ ಕ್ವೆಶ್ಚನ್ ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ ಓಕೆನಾ ಮಾಡ ಗೈಸ್ ಕ್ವೆಶ್ಚನ್ ಅನ್ನು ಕ್ವಿಕ್ ಆಗಿ ಓದಿದ್ರೆ ಏನಿದೆ ಅಂತ ನೋಡೋಣ प्रॉब्लम 2016 मार्क्स कैलकुलेट मटेरियल मिक्स एंड मटेरियल यील्ड वेरिएंसेस फ्रॉम द फॉलोइंग इनफॉरमेशन प्रोवाइडेड बाय एक्स लिमिटेड स्टैंडर्ड क्वांटिटी स्टैंडर्ड प्राइस पर केजी को एक्चुअल क्वांटिटी एक्चुअल प्राइस पर केजी को मटेरियल ए मटेरियल बी बेकते मटेरियल ए स्टैंडर्ड 120 केजी बेकु ಹಾಗೆ ಮಟೀರಿಯಲ್ ಬಿ 80 ಕೆಜಿಸ್ ಬೇಕು ಅಲ್ಲಿಗೆ ಒಟ್ಟು 200 ಕೆಜಿಸ್ ಬೇಕು ಓಕೆನಾ ಆದ್ರೆ ಔಟ್ಪುಟ್ ಎಷ್ಟು ಬಂದಿದೆ ಅಂದ್ರೆ 180 ಕೆಜಿ ಬಂದಿದೆ ಓಕೆನಾ ಹಾಗೆ ಪ್ರೈಸ್ ಪರ್ ಕೆಜಿ ಓಕೆನಾ 2500 3500 ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಆಕ್ಚುಯಲ್ ಕ್ವಾಂಟಿಟಿ 115 ಅಂಡ್ 85 ಪ್ರೈಸ್ ಪರ್ ಕೆಜಿ ಇಸ್ 2300 ಅಂಡ್ 3600 ಅಂತ ಹೇಳಿದ್ದಾರೆ ಆದ್ರೆ ಔಟ್ಪುಟ್ ಮಾತ್ರ 171 ಪರ್ ಕೆಜಿ ಅಂತ 171 ಕೆಜಿಸ್ ಅಂತ ಬಂದಿದೆ ಈಗ ನಾವು ಇದನ್ನ ಮಾಡೋದಕ್ಕೆ ಮುಂಚೆ ಈ ಕ್ವೆಶ್ಚನ್ ಅನ್ನು ಮಾಡೋದಕ್ಕೆ ಮುಂಚೆ ನಾವು ಇದು ಯಾವ ತರ ಕ್ವೆಶ್ಚನ್ ನೋಡಿ ಯಾವದೇ ಕ್ವೆಶ್ಚನ್ ಅಲ್ಲಿ ಔಟ್ಪುಟ್ ಕೊಟ್ಟಿದ್ದು ನೋಡಿ ಔಟ್ಪುಟ್ ಸ್ಟ್ಯಾಂಡರ್ಡ್ ಅಲ್ಲಿ 180 ಕೆಜಿ ಇದೆ ಆಕ್ಚುಯಲ್ ಅಲ್ಲಿ 171 ಕೆಜಿ ಇದೆ 171 ಕೆಜಿ ಇದೆ ಈ ತರ ಔಟ್ಪುಟ್ ಕೊಟ್ಟಾಗ ಖಂಡಿತ ನಾವು ಮಟೀರಿಯಲ್ ಯೀಲ್ಡ್ ಮತ್ತೆ ಮಟೀರಿಯಲ್ ಮಿಕ್ಸ್ ವೇರಿಯನ್ಸ್ ಮಾಡಬೇಕು ಬಟ್ ನಾವು ಈ ಫಾರ್ಮುಲಾನ ಯೂಸ್ ಮಾಡೋದಿಲ್ಲ ಯಾವಾಗ ಯೂಸ್ ಮಾಡಲ್ಲ ಅಂದ್ರೆ ಔಟ್ಪುಟ್ ಕೊಟ್ಟಿದ್ದಾಗ ಓಕೆನಾ ಔಟ್ಪುಟ್ ಸೇಮ್ ಇಲ್ಲದೇ ಇದ್ದಾಗ ಓಕೆನಾ ಔಟ್ಪುಟ್ ನೋಡಿ ಸ್ಟ್ಯಾಂಡರ್ಡ್ ಅಲ್ಲಿ 180 ಕೆಜಿ ಇದೆ ಆಕ್ಚುಯಲ್ ಅಲ್ಲಿ 171 ಕೆಜಿ ಇದೆ ನಾನೇನ್ ಮಾಡ್ತೀನಿ ಇದಕ್ಕೊಂದು ಚಾರ್ಟ್ ಹಾಕ್ಕೊಳ್ತೀನಿ ಚಾರ್ಟ್ ಫಸ್ಟ್ ಏನ್ ಮಾಡ್ತೀನಿ ಇದು ಸ್ಟ್ಯಾಂಡರ್ಡ್ ಇದು ಆಕ್ಚುಯಲ್ ಅಂತ ಮಾಡ್ಕೊಳ್ತೀನಿ ಓಕೆನಾ ಇದು ಮಟೀರಿಯಲ್ ಎ ಮಟೀರಿಯಲ್ ಬಿ ಅಂತ ಕರೀತೀನಿ ಇದನ್ನ ಟೋಟಲ್ ಅಂತ ಕರೀತೀನಿ ಓಕೆನಾ ಮಟೀರಿಯಲ್ ಎ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟು ಬೇಕಪ್ಪ ಅಂದ್ರೆ ನಮಗೆ 120 ಕೆಜಿ ಬೇಕು ಹಾಗೆ ಬಿ ಬಂದು 80 ಕೆಜಿ ಬೇಕು ಒಟ್ಟು 200 ಕೆಜಿ ಮಟೀರಿಯಲ್ ಬೇಕು ಕರೆಕ್ಟಾ ಆದ್ರೆ ಔಟ್ಪುಟ್ ಎಷ್ಟು ಬಂದಿದ್ಯಪ್ಪ ನಮಗೆ ಅಂದ್ರೆ ಔಟ್ಪುಟ್ 180 ಕೆಜಿ ಬಂದಿದೆ ಹಾಗಾದ್ರೆ 180 ಕೆಜಿ ಬಂದಿದ್ರೆ ಇನ್ನು 20 ಕೆಜಿ ಇದನ್ನ ನಾನು ಏನಂತ ಹೇಳ್ತೀನಿ ನಾರ್ಮಲ್ ಲಾಸ್ ಅಂತ ಹೇಳ್ತೀನಿ ನೋಡಿ ಇದನ್ನ ನಾರ್ಮಲ್ ಲಾಸ್ ಪ್ರಾಬ್ಲಮ್ ಅಂತಾನೂ ಕರೀತೀವಿ ಓಕೆನಾ 200 ಕೆಜಿ ಮಟೀರಿಯಲ್ ಹಾಕಿದ್ರೆ ಸ್ಟ್ಯಾಂಡರ್ಡ್ ಅಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಎಷ್ಟು ಬರುತ್ತೆ ಅಂದ್ರೆ 180 ಮಾತ್ರ ಬರುತ್ತೆ ಓಕೆನಾ 180 ಅವನೇ ಕೊಟ್ಟಿದ್ದಾನೆ 200 ನಾವು ಇವೆರಡು ಆಡ್ ಮಾಡಿದ್ರೆ ಬರುವಂತದ್ದು ಈಗ ಸ್ಟ್ಯಾಂಡರ್ಡ್ ಪ್ರೈಸ್ ಪರ್ ಯೂನಿಟ್ ಎಷ್ಟು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ 2500 ಪರ್ ಟನ್ ಅಥವಾ ಪರ್ ಕೆಜಿ 3500 ಪರ್ ಕೆಜಿ ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ಇದನ್ನ ಟೋಟಲ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಬರುತ್ತೆ ಕರೆಕ್ಟಾ ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು ಬರುತ್ತೆ ಅಂತ ನೋಡೋಣ ಓಕೆನಾ 120 ಅದನ್ನ ಇದರ ಟೋಟಲ್ ಆಮೇಲೆ ಮಾಡ್ಕೊಳ್ಳೋಣ ಇದು ಟೋಟಲ್ ಕಾಸ್ಟ್ ಅಥವಾ ಸ್ಟ್ಯಾಂಡರ್ಡ್ ಕಾಸ್ಟ್ ಬಂತು ಅದೇ ತರ ಆಕ್ಚುಯಲ್ ಕ್ವಾಂಟಿಟಿ ನೋಡಿದ್ರೆ ಮೆಟೀರಿಯಲ್ ಎ ಗೆ 115 ಕೆಜಿಸ್ ಬೇಕು ಮೆಟೀರಿಯಲ್ ಬಿ ಬಂದು 85 ಕೆಜಿಸ್ ಬೇಕು ಟೋಟಲ್ ಮತ್ತೆ 200 ಆಗುತ್ತೆ ಆದ್ರೆ ಔಟ್ಪುಟ್ ಬಂದಿರೋದು ಮಾತ್ರ 171 ಅಲ್ಲಿಗೆ 29 ಕೆಜಿಸ್ ಏನಾಗಿದೆ ನಾರ್ಮಲ್ ಲಾಸ್ ಆಗಿದೆ ಇದು ಪ್ರೈಸ್ ಆಕ್ಚುಯಲ್ ಪ್ರೈಸ್ ಬಂತು 2300 ರೂಪೀಸ್ ಆಗಿದೆ ಇದು 3600 ಆಗಿದೆ ಹೌದಾ ಹಾಗಾದ್ರೆ ಟೋಟಲ್ ಎಷ್ಟು ಆಗುತ್ತೆ ಅಂತ ಈಗ ಟೋಟಲ್ ಮಾಡಿ ಓಕೆನಾ ಈ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟೆಷ್ಟು ಬರುತ್ತೆ 120 ಇಂಟು 2500 ಮಾಡಿದ್ರೆ 3 ಲ್ಯಾಕ್ ರೂಪೀಸ್ ಬರುತ್ತೆ ಇದು 3500 ಇಂಟು 80 ಮಾಡಿದ್ರೆ 2,80,000 ಬರುತ್ತೆ ಓಕೆನಾ ಅಲ್ಲಿಗೆ ಟೋಟಲ್ ನಮಗೆ ಓಕೆನಾ ಟೋಟಲ್ ನಮಗೆ 5,80,000 ರೂಪೀಸ್ ಬರ್ತಾ ಇದೆ ಓಕೆನಾ
नार्मल लास एस्टु सेल आगे को ಅದಕ್ಕೆ ನಾನು ಏನು ಮಾಡ್ತಾ ಇದೀನಿ ಬಿಲ್ ಅಂತ ಹಾಕ್ತಾ ಇದೀನಿ ಅಲ್ಲಿಗೆ ಟೋಟಲ್ 180 ಯೂನಿಟ್ ಔಟ್ಪುಟ್ ಗೆ ಎಷ್ಟು ಖರ್ಚಾಗಿದೆ 580000 ರೂಪಾಯಿ ಖರ್ಚಾಗಿದೆ ಹಾಗೇನೇ 2300 into 115 is 264000 ಬಂದಿದೆ ಇದನ್ನ ಆಕ್ಚುಯಲ್ ಕಾಸ್ಟ್ ಅಂತ ಕರೆಯೋಣ 85 into 3600 is 306000 ಆಗಿದೆ ಅಲ್ಲಿಗೆ ಟೋಟಲ್ ಮಾಡಿದ್ರೆ ಇವೆರಡನ್ನು 570500 ಬರುತ್ತೆ ನಾರ್ಮಲ್ ಲಾಸ್ ಏನಕ್ಕೂ ಸೇಲ್ ಆಗಿಲ್ಲ ಅಲ್ಲಿಗೆ 171 ಔಟ್ಪುಟ್ ಆಕ್ಚುಯಲ್ ಔಟ್ಪುಟ್ ಗೆ ಎಷ್ಟು ಖರ್ಚಾಗಿದೆ 570500 ಖರ್ಚಾಗಿದೆ ನೀವು ಇಷ್ಟನ್ನ ಕ್ಲೀನ್ ಆಗಿ ಓಕೆನಾ ಡ್ರಾ ಮಾಡ್ಕೊಂಡ್ರೆ ಟೇಬಲ್ ನಿಮಗೆ ತುಂಬಾ ಈಜಿ ಆಗುತ್ತೆ ಸೋ ದಟ್ ಈಜಿಯಾಗಿ ನಾವು क्वेश्चन अन्ना सॉल्व मारो ओके ना ईगा एने निदे एने निल्ला अंत नोडोण इष्ट बंतु ओके ना ईगा फाइन ईग एनु माडोण अवरु केळिरोदु एनप्पा अंद्रे मटेरियल मिक्स वेरियंस एष्टु एष्टु मटेरियल यील्ड वेरियंस एनु अंत हेळिद्दारे नोडि मटेरियल यील्ड मत्ते मटेरियल मिक्स औटपुट नार्मल लॉस इल्ले ना जनरल फार्मूला यूज ना मटेरियल मिक्स यील्ड वेरियंस नार्मल लॉस बंदा ना फार्मूला यूज फार्मूला यूज मटेरियल मिक्स वेरियंस इज इक्वल टू टोटल वेट ऑफ actual mix divided by total weight of standard mix into okay na standard cost of standard mix standard cost of standard mix minus standard cost of actual mix standard cost of actual mix sir yen sir idu namge arthane agilla alva very simple what is the total weight of actual mix the total weight of actual mix is 200 correct ah hage total weight of standard mix estide adu kuda 200 ide ಅಲ್ಲಿ 200 ಡಿವೈಡೆಡ್ ಬೈ 200 ಅಂದ್ರೆ 1 ಬರುತ್ತೆ ಈಗ ಇಂಟು ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸ್ಟ್ಯಾಂಡರ್ಡ್ ಮಿಕ್ಸ್ ಅಂದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ ಎ ಕ್ವಾಂಟಿಟಿ ಇಂಟು ಸ್ಟ್ಯಾಂಡರ್ಡ್ ಕಾಸ್ಟ್ ಎಷ್ಟು ಏದೋ ಇಷ್ಟಿದೆ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ ಬಿ ಎಷ್ಟಿದೆ 280 ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಸೋ 2500 ಇಂಟು 120 ಪ್ಲಸ್ 3500 ಇಂಟು 80 ओके ना प्लस सॉरी माइनस अल्वा माइनस माना ईगा इल्लिंदा स्टार्ट आगुत्ते एनादु स्टार्ट आगुत्ते अंद्रे स्टैंड इदु स्टैंडर्ड कॉस्ट ऑफ स्टैंडर्ड मिक्स माडिदीवि स्टैंडर्ड कॉस्ट ऑफ स्टैंडर्ड मिक्स अंत हेळिद्रे मटेरियल ए बी स्टैंडर्ड गे एष्टु क्वांटिटी बेकु एष्टु प्राइस बेकु अदन्ने हाकिदीवि ओके ना ईगा नावु स्टैंडर्ड कॉस्ट ऑफ एक्चुअल मिक्स प्राइस ना स्टैंडर्ड तक 2500 मटेरियल क्वांटिटी 115 एक्चुअल तक अदे 3500 प्राइस स्टैंडर्ड तक क्वांटिटी तकनी आक्चुअल मटेरियल मिक्स वेरियंस टोटल 5,80,000 याके सेम आलरेडी माडिदीवि माइनस
ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ನ ಜಸ್ಟ್ ಕೇಳಿಲ್ಲ ಅವ್ರು
ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕೆಂದ್ರೆ ಟೆಸ್ಟ್ ಮಾಡ್ಬೇಕಲ್ವಾ. ನಾವು ಮಾಡಿರೋ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್, ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸ್ ಎರಡು ಸರಿಯಾಗಿ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಂದ್ರೆ ನೋಡ್ಲೇಬೇಕಲ್ವಾ. ಸೊ ಅದಕ್ಕೆ ಇದು ಅಳಿಸ್ತಾ ಇದ್ದೀನಿ. ಓಕೆನಾ. ಈಗ ನಮಗೆ ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ತಗೋಣ. ಮೆಟೀರಿಯಲ್ ಯೂಸೇಜ್ ವೇರಿಯನ್ಸ್ ಫಾರ್ಮುಲಾ ಏನಿದೆ, ಸ್ಟ್ಯಾಂಡರ್ಡ್ ಪ್ರೈಸ್ ಇಂಟು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೈನಸ್ ಆಕ್ಚುವಲ್ ಕ್ವಾಂಟಿಟಿ. ಕರೆಕ್ಟಾ. ಈಗ ಮೆಟೀರಿಯಲ್ ಎ ತಗೋಣ. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದೆ ಅಂದ್ರೆ 120 ಇದೆ. ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಎಷ್ಟಿದೆ ಅಂದ್ರೆ 120 ಇದೆ. 120 ಎಷ್ಟು ಯೂನಿಟ್ ಔಟ್ಪುಟ್ಗೆ? 180 ಔಟ್ಪುಟ್ಗೆ. ಕರೆಕ್ಟಾ. ಇಲ್ಲಿ ಔಟ್ಪುಟ್ ಬೇರೆ ಬೇರೆ ಆಗುತ್ತೆ. 120 ಕೆಜಿಗೆ 180 ಯೂನಿಟ್ಸ್ ಔಟ್ಪುಟ್ಗೆ. ಹೌದಾ. ಆಕ್ಚುಯಲ್ ಅಲ್ಲಿ ಎಷ್ಟಾಗಿದೆ? 171 ಆಗಿದೆ. ಹಾಗಾದ್ರೆ 171ಗೆ ಎಷ್ಟಾಗುತ್ತೆ ಅಂತ ಫಸ್ಟ್ ಇದನ್ನ ಏನ್ ಮಾಡ್ಬೇಕು ಮಾಡ್ಬೇಕಾಗುತ್ತೆ. ಕ್ಲಿಯರಾ. ಹಾಗೆ ಆಕ್ಚುಯಲ್ ಕ್ವಾಂಟಿಟಿ ಎಷ್ಟಿದೆ ಅಂತ ಹೇಳಿದ್ರೆ 115 ಇದೆ. ಏನು ಅಲ್ಲಿಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡೋಣ. ಓಕೆನಾ. ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 120 ಡಿವೈಡೆಡ್ ಬೈ 180 ಇಂಟು 171 ಇದು 114 ಬರ್ತಾ ಇದೆ. ಸೊ ಅಲ್ಲಿಗೆ 120 ಇಂಟು 114 ಮೈನಸ್ 150. ಕರೆಕ್ಟಾ. ಇಲ್ಲಿ ಒಂದು ಡಿಫರೆನ್ಸ್ ಆಗಿದೆ. ನಾವು ಸ್ಟ್ಯಾಂಡರ್ಡ್ ಅನ್ಕೊಂಡಿದ್ದು 114 ಕೆಜಿ ಮೆಟೀರಿಯಲ್ ಬೇಕು ಅಂತ. ಆದ್ರೆ ಮೆಟೀರಿಯಲ್ ಎಷ್ಟು ಆಕ್ಚುಯಲ್ ಆಗಿ ಯೂಸ್ ಮಾಡ್ಕೊಂಡಿದೀವಿ? 115. 1 ಕೆಜಿ ಜಾಸ್ತಿ ಯೂಸ್ ಮಾಡ್ಕೊಂಡಿದೀವಿ. ಅದಕ್ಕೆ 120 ಏನದು 120 ಅಡ್ವರ್ಸ್ ಆಗಿ ಬರ್ತಾ ಇದೆ. ಸ್ಟ್ಯಾಂಡರ್ಡ್ ಪ್ರೈಸ್ ಏನು ಸಾರಿ 2005 ಅಂತ ಹೇಳ್ತು. ಓಕೆನಾ. ಅಲ್ಲಿಗೆ ಇದು 2500 ಅಲ್ಲಿಗೆ ಇದು ಕೂಡ 2500 ಬರ್ತಾ ಇದೆ. ಓಕೆನಾ ಗೈಸ್. ಈಗ ಏದಾಯ್ತು ಬಿ ಮಾಡ. ಸ್ಟ್ಯಾಂಡರ್ಡ್ ಪ್ರೈಸ್ ಎಷ್ಟಿದ್ಯಪ್ಪ ಅಂದ್ರೆ 3500 ಇದೆ. ಓಕೆನಾ. ಇಲ್ಲಿ ಯೂನಿಟ್ಸ್ 80 ಯೂನಿಟ್ಸ್ 180ಕ್ಕಾದ್ರೆ 171 ಎಷ್ಟ ಆಗುತ್ತೆ? ಓಕೆನಾ. ಮೈನಸ್ ಇದೆಷ್ಟಿದೆ? 85 ಇದೆ. ಈಗ 3080 ಡಿವೈಡೆಡ್ ಬೈ 180 ಇಂಟು 171 ಎಷ್ಟಿದೆ ಅಂದ್ರೆ 76 ಯೂನಿಟ್ಸ್ ಬೇಕಾಗಿದೆ. ಸೊ 3500 ಮೈನಸ್ 76 ಮೈನಸ್ 85 ಓಕೆನಾ ಎಷ್ಟು ಬರುತ್ತೆ? 85 ಮೈನಸ್ 76 ಅಂದ್ರೆ 9 ಬರ್ತಾ ಇದೆ. ಅಲ್ಲಿಗೆ 3500 ಇಂಟು 9 ಎಷ್ಟಾಯ್ತು ಅಂದ್ರೆ 31,500 ಅಡ್ವರ್ಸ್ ಆಗ್ತಾ ಇದೆ. ಕಾರಣ ಏನು ಸರ್ ಅಡ್ವರ್ಸ್ ಆಗ್ತಾ ಇದೆ? ಕಾರಣ ಏನು? ವೆರಿ ಸಿಂಪಲ್ ನೋಡಿ, ನಮಗೆ ಅನ್ಕೊಂಡಿದ್ದು ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಮೆಟೀರಿಯಲ್ ಬಿ 76 ಕೆಜಿಸ್ ಆಗುತ್ತೆ ಅಂತ. ಆದ್ರೆ ಆಕ್ಚುಯಲ್ ಆಗಿ ಎಷ್ಟು ಯೂಸ್ ಮಾಡ್ಕೊಂಡಿದೀವಿ? 85 ಕೆಜಿಸ್ ಯೂಸ್ ಮಾಡ್ಕೊಂಡಿದೀವಿ. ಹಾಗಾದ್ರೆ ನಾವು ಅನ್ಕೊಂಡಿದ್ದಕ್ಕಿಂತಲೂ ಜಾಸ್ತಿ 9 ಕೆಜಿ ಜಾಸ್ತಿ ಯೂಸ್ ಮಾಡ್ಕೊಂಡಿದೀವಿ. 1 ಕೆಜಿ ಮೆಟೀರಿಯಲ್ 3500 ಆದ್ರೆ 9 ಕೆಜಿಗೆ ಎಷ್ಟಾಯ್ತು? 31,500 ರೂಪಾಯಿ ಅಷ್ಟು ಲಾಸ್ ಆಯ್ತು ಕಂಪ್ನಿಗೆ. ಅಲ್ಲಿಗೆ ಅಡ್ವರ್ಸ್ ಆಯ್ತು. ಈಗ ಎದು ಬಿದು ಎರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 34,000 ಅಡ್ವರ್ಸ್ ಅಥವಾ ಎರಡೂ ಅಡ್ವರ್ಸ್. ನೋಡಿ ನಮ್ಮ ಆನ್ಸರ್ ಬರ್ತಾ ಇದೆಯಾ ಇಲ್ವಾ ಅಂತ ಹೇಳಿ. ಎಸ್ ಬರ್ತಾ ಇದೆ. ಹಾಗಾದ್ರೆ ನಾವು ಮಾಡಿರ್ತಕ್ಕಂತ ಮೆಟೀರಿಯಲ್ ಮಿಕ್ಸ್ ವೇರಿಯನ್ಸ್, ಮೆಟೀರಿಯಲ್ ಯೀಲ್ಡ್ ವೇರಿಯನ್ಸ್ ನಿಜವಾಗ್ಲೂ ಹೇಳ್ತಿದ್ದೀನಿ ಪರ್ಫೆಕ್ಟ್ ಆಗಿದೆ. ಓಕೆನಾ. ಇದನ್ನ ಕಾಪಿ ಮಾಡ್ಕೊಳ್ಳಿ. ಈ ತರದ ಕ್ವಶನ್ ತುಂಬಾ 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 ಇಂಪಾರ್ಟೆಂಟ್. ಇದು ಸಿ ಎ ಲೆವೆಲ್ ಗೆ ಐಸಿ ಲೆವೆಲ್ ಗೆ ಕೊಡ್ತಾರೆ. ಬೈ ಚಾನ್ಸ್ 2016 ಅಲ್ಲಿ ನಿಮ್ಗೊಂದು ಕ್ವಶನ್ ಕೇಳಿದ್ದಾರೆ. ಓಕೆನಾ.